ರಾಕ್ಲೈನ್ ವೆಂಕಟೇಶ್ ಅವರು ಈ ನಡುವೆ ತುಂಬ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಹೇಗೆ ಅಂತೀರಾ? ಬ್ಯುಸಿ ಅಂದರೆ ನಮ್ಮ ಕನ್ನಡದಲ್ಲಿ ಈ ನಡುವೆ ಜಾಸ್ತಿ ಯಾಸು ಸಿನಿಮಾ ಮಾಡೇ ಇಲ್ಲ. ಬರೀ ಟಾಲಿವುಡ್ಡು ಬಾಲಿವುಡಲ್ಲಿ ಒಳ್ಳೊಳ್ಳೆ ಸಿನಿಮಾ ಬಡಿ ಬ್ಲಾಕ್ ಬಸ್ಟರ್ ಹಿಟ್ನ ಕೊಟ್ಟಿದ್ದಾರೆ. ಇವಾಗ ಮತ್ತೆ ನಮ್ಮ ಸ್ಯಾಂಡಲ್ವುಡಲ್ಲಿ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ರಾಕ್ಲೈನ್ ವೆಂಕಟೇಶ್ ಅವರು. ತೆಲುಗು ಚಿತ್ರದ ಭಲೆ ಭಲೆ ಮಗಾಡಿ ಮೊಯ್ ಈ ಚಿತ್ರದ ರೈಟ್ಸ್ನ ಪರ್ಚೇಸ್ ಮಾಡಿ ಈ ಚಿತ್ರನ ಕನ್ನಡದಲ್ಲಿ ರೀಮೇಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ. ಸದ್ಯಕ್ಕೆ ಇನ್ನೂ ಮಾತುಕತೆ ಹಂತದಲ್ಲಿದೆ, ಏನು ಫೈನಲೈಸ್ ಆಗಿಲ್ಲ. ಇನ್ನು ಗಣೇಶ್ ಅವರು ಕತೆ ಎಲ್ಲ ಓದ್ತಿದ್ದಾರೆ ಅಂತ ಹೇಳಿ ರಾಕ್ಲೈನ್ ವೆಂಕಟೇಶ್ ಕನ್ಫರ್ಮ್ ಮಾಡಿದ್ದಾರೆ. ಸದ್ಯಕ್ಕೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಪಟಾಕಿ ಮತ್ತೆ ಮುಂಗಾರು ಮಳೆ ಟೂ ಅಲ್ಲಿ ಬ್ಯುಸಿ ಇದಾರೆ. ಇನ್ ಸ್ವಲ್ಪ ದಿವಸದಲ್ಲೇ ಗೊತ್ತಾಗುತ್ತೆ ಈ ಸಿನಿಮಾ ಸೆಟ್ ಇರುತ್ತಾ ಇಲ್ವಾ ಅಂತ ಹೇಳಿ. ಇದನ್ನ ಅಪ್ಡೇಟ್ ನಾನು ನಿಮಗೆ ಕೊಡ್ತೀನಿ, ಸ್ಟೇ ಟ್ಯೂನ್ಡ್. ಹಾಯ್, ನಾನು ನಿಮ್ಮ ಜೆ ಕೆ, ನೀವು ನೋಡ್ತಾ ಇರೋ ಸ್ಯಾಂಡ್ಲ್ವುಡ್ ಸೆಂಟ್ರಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕೀಪ್ ವಾಚಿಂಗ್.